ಡ್ಯೂ ಕಟ್ಟಕ್ಕಾಗ್ದಿರ ಮತ್ತೆ ಎಲ್ಲ ರಿಟರ್ನ್ ಮಾಡ್ತಾರೆ. ಇವಾಗ ನೋಡಿ ಮಧ್ಯಾಹ್ನ ಟೈಮು, ಬಾಡಿಗೆ ಇಲ್ಲ, ಏನೇ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಜೋಶಲ್ಲಿ ಮಾತ್ರ ಎಲ್ಲರೂ ಮಾಡೋದು, ಆಮೇಲೆ ಮಾಡೋಕ್ಕಾಗಲ್ಲ. ನಾನು 6 ವರ್ಷದಿಂದ ಮಾಡ್ತಿರೋದು. ವಾರಕ್ಕೆ ಅವ್ರು ಚೆನ್ನಾಗಿ ಓದಿದಾರಂದ್ರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ತಿಂಗಳಿಗೆ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡಿಕೊಂಡು ಇವೆಲ್ಲ ಬೈಕ್ ಬ್ರ್ಯಾಂಡೆಡ್ ಬೈಕ್ ತೆಗಿಬೋದು, ಕಾರ್ಗಳು ತೆಗಿಬೋದು, ಮನೆಗಳು ಕಟ್ಟಿಸ್ಕೋಬೋದು, ಬಿಂದಾಸ್ ಆಗಿರ್ಬೋದು. ಆ ಲೈಫ್ ಬಿಟ್ಟು ಡ್ರೈವಿಂಗ್ ಫೀಲ್ಡಿಗೆ ಬಂದು ಏನೂ ಮಾಡೋಕ್ಕಾಗ್ತೀರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ, ತುಂಬ ಜನ ಗಾಡಿ ತೊಗೋಬೇಕು, ಹೊಸ ಗಾಡಿ ತೊಗೊಂಡು ಡ್ಯೂಟಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದು ಆಟೋ ಆಗಲಿ, ಕ್ಯಾಬ್ ಆಗಲಿ, ಬೇರೆ ಥರ ಪೋರ್ಟ್ರಿಗೆ ಗೂಡ್ಸ್ ವೆಹಿಕಲ್ ಆಗಲಿ, ಮಾಡೋಕ್ಕಿಂತ ಮುಂಚೆ ಗೂಡ್ಸ್ ವೆಹಿಕಲ್ಗಾದರೂ ಟೆಂಪ್ರವರಿಯಾಗಿ ಹೆಲ್ಪರಾಗಿ ಯಾರಾದರೂ ಕರ್ಕೊಳ್ತಾರೆ. ಫಸ್ಟು 1 ತಿಂಗಳು ಅವ್ರ ಹತ್ರ ಕೆಲಸ ಮಾಡಿ ನೋಡಿ. ಆಟೋ ಆಗಲಿ, ಕ್ಯಾಬ್ ಆಗಲಿ, ಯಾವ್ದು ತೊಗೊಂಡ್ರು ನೀವು ಸ್ಟಾರ್ಟಿಂಗ್ 1 ತಿಂಗಳು 2 ತಿಂಗಳು ಜೋಶಲ್ಲಿ ಓಡಿಸ್ತಾರೆ, ಮತ್ತು ಓಡಿಸೋಕ್ಕೆ ಇಂಟ್ರೆಸ್ಟ್ ಹೋಗುತ್ತೆ. ಗಾಡಿ ರಿಟರ್ನ್ ಮಾಡ್ತಾರೆ, ದುಡ್ಡು ಸುಮ್ಮನೆ ಹಾಳು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಜನ ಅದೇ ಪ್ರಾಬ್ಲಮ್ ಆಗ್ತಿರೋದು. ಕ್ಯಾಬು ಆಟೋಗಳೆಲ್ಲ ತೊಗೊಂಡು ಡ್ಯೂ ಕಟ್ಟೋಕ್ಕಾಗ್ದಿರ ಮತ್ತೆ ಎಲ್ಲ ರಿಟರ್ನ್ ಮಾಡ್ತಾರೆ. ದುಡ್ಡೇನೋ ಮಾಡ್ಬೋದು, ಆದರೆ ತುಂಬ ಕಷ್ಟಪಡ್ಬೇಕು. ಆ ಕಷ್ಟಪಡ್ಬೇಕಾದ್ರೆ ಒಂದಿನ ಮಾಡಿದ್ರೆ ಇನ್ನೊಂದಿನ ಮಾಡೋಕ್ಕಾಗಲ್ಲ. ಒಂದಿನ 2000 ಸಂಪಾದನೆ ಮಾಡಿದೀವಿ ಅಂದರೆ ಮಾರನೇ ದಿವಸ 2000 ಸಂಪಾದನೆ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನಾನು ಇವಾಗ 6 ವರ್ಷದಿಂದ ಓಡಿಸಿದ್ದೀನಿ. ಇವಾಗ ಸುಮ್ಮನೆ ಒಂದು 2-3 ತಿಂಗಳು ಒಂದು 2-3 ವಾರ ಓಡಿಸಿರೋದನ್ನು ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಮಧ್ಯಾಹ್ನ ಟೈಮು, ಬಾಡಿಗೆ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಾವು 1000-2000 ಮಾಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು. ಬಾಡಿ ಎಷ್ಟು ವೀಕ್ ಆಗುತ್ತೆ ಗೊತ್ತಾ, ಗಾಡಿ ಡ್ರೈವಿಂಗ್ ಫೀಲ್ಡಲ್ಲಿದ್ದಾಗ. ಬೇಕಾದ್ರೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ, ಎಷ್ಟು ಜನ ಆಟೋಗಳವರು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮಲಗಿರ್ತಾರೆ. ನೋಡಿ ಒಂದು ವಿಡಿಯೋ ತೋರಿಸ್ತೀನಿ ಇವಾಗ. ಈ ರೋಡಲ್ಲಿ ಪಾರ್ಕ್ ಪಕ್ಕ ನೋಡಿ ಎಷ್ಟು ಆಟೋಗಳು ನಿಲ್ಸಿದ್ದಾರೆ. ಎಲ್ಲ ಕೆಲಸ ಇಲ್ದಿರ ಏನಲ್ಲ, ಕೆಲಸ ಏನೋ ಸಣ್ಣ ಪುಟ್ಟ ಬಾಡಿಗೆಗಳು ಬೀಳ್ತವೆ ಅಂದರೆ ಗಾಡಿ ಓಡಿಸಿ ಬಾಡಿ ಪೇನ್ಸ್ಗೆ ರೆಸ್ಟ್ ಮಾಡೋದು ಮಧ್ಯಾಹ್ನ ಟೈಮು. ಏನೋ ಬೆಳಗ್ಗೆ ಬೇಗ ಬಂದು ಏನೋ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಎಲ್ಲ ಮಲ್ಕೊಂಡಿದ್ದಾರಂತನೂ ಹೇಳೋಕ್ಕಾಗಲ್ಲ. ಇನ್ನು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ರೆಸ್ಟ್ ಮಾಡೋಂಗಿದ್ರೆ ಎಲ್ಲ ಅವ್ರವ್ರ ಮನೇಲಿ ಇಟ್ಕೊಂಡು ರೆಸ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಇಲ್ಲಿ ಸಂಪಾದನೆನೂ ಆಗಬೇಕು, ಸಂಪಾದನೆ ತುಂಬ ಕಮ್ಮಿ. ಆದರೂ ಇವರು ಮನೆಗಳಿಗೆ ಹೋದರೆ ಎಲ್ಲಿ ಮತ್ತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ರೋಡ್ಗಳಲ್ಲಿ ಎಲ್ಲರೂ ನೋಡಿ ಮತ್ತೆ ಕೆಳಗಡೆ ಹಾಕ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋದು ಒಂದು ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಗಾಡಿಯಲ್ಲೇ ಮುಗಿದು ಬಾಡಿ ಪೇನ್ಸ್ ರಿಲೀಫ್ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿಕೊಂಡು ಮತ್ತೆ ಡ್ಯೂಟಿ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಒಂದು 9 ಗಂಟೆ 10 ಗಂಟೆಗೆ ಮತ್ತೆ ಮನೆಗೆ ಹೋಗೋದು ಎಲ್ಲರೂ ನೋಡಿ. ಎಲ್ಲ ಏನು ಸುಮ್ಮನೆ ಗಾಡಿಗಳೆಲ್ಲ ಸೈಡ್ಗೆ ಹಾಕಲ್ಲ, ಕೆಲಸ ಇಲ್ಲ ಅಂತಲ್ಲ, ಕೆಲಸ ಇರುತ್ತೆ. ಏನೋ ಒಂದು 30-40 ರೂಪಾಯಿ ಬಾಡಿಗೆಗಳೆಲ್ಲ ಜಾಸ್ತಿ ಬೀಳುತ್ತೆ. ಬಾಡಿ ಪೇನ್ಸ್ ಇರಿಟೇಷನ್ ಆಗುತ್ತೆ ಜಾಸ್ತಿ. ಯಾರೋ ಒಬ್ಬ ಹಿಂಗೆ ಹೋಗ್ಬೇಕಾದ್ರೆ ಏನೊಬ್ಬರು ಸಡನ್ನಾಗಿ ಬೈದ್ಬಿಟ್ರು ಮತ್ತು ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು, ಗಲಾಟೆ ಮಾಡಿಕೊಂಡು, ಮತ್ತು ಇದೇ ಜಾಸ್ತಿ ನಡೆಯುತ್ತೆ ಈ ಡ್ರೈವಿಂಗ್ ಫೀಲ್ಡಲ್ಲಿ ಮಾತ್ರ. ನೋಡಿ ಎಲ್ಲ ಈ ಕಡೆ ಇಲ್ಲೂ ಲೆಫ್ಟ್ ಸೈಡಲ್ಲಿ ಫುಲ್ಲು ಗಾಡಿಗಳು, ಅವ್ರವ್ರ ಗಾಡಿಗಳಲ್ಲಿ ಅವ್ರವ್ರು ಇರ್ತಾರೆ. ಮತ್ತು ತುಂಬ ಜನ ಹೇಳ್ತಾರೆ ಆಟೋದವ್ರು ಹಂಗೆ ಸಂಪಾದನೆ ಮಾಡ್ತಾರೆ, ಕ್ಯಾಬವ್ರು ಸಂಪಾದನೆ ಮಾಡ್ತಾರೆ ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ಸುಳ್ಳು ಮಾತುಗಳು. ಒಂದು ದಿನ 2 ದಿನ ಮಾಡ್ತಾರೆ, ಆಮೇಲೆ ಸುಮ್ಮನೆ 1500 ಮಾಡ್ಕೊಂಡು ಮನೆಗೆ ಹೋಗೋದೇ ಎಲ್ಲರೂ. ಅದೇ ಆಯಿತು ಜಾಸ್ತಿ ಇವಾಗೆಲ್ಲ. ಐದಾರು ಗಾಡಿ ರನ್ನಿಂಗಲ್ಲಿ ಇದ್ದಾವೆ, ಮಿಕ್ಕಿದ್ದೆಲ್ಲ ಗಾಡಿ ಸೈಡಲ್ಲಿ ಹಾಕ್ಕೊಂಡಿರ್ತಾರೆ. ಯಾಕಂದರೆ ರೆಸ್ಟ್ ಬೇಕು, ರೆಸ್ಟ್ ಇಲ್ಲ ಅಂದರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಗಾಡಿಗಳು ತೊಗೊಬಿಟ್ಟಿದ್ದೀವಿ ಅಂದ್ಬಿಟ್ಟು ನಾವು ಮತ್ತೆ ಗಾಡಿಗಳು ಸೇಲ್ ಮಾಡೋಕ್ಕಾಗಲ್ಲ. ಅಯ್ಯೋ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಕೆಲಸ ನಾವು ಕೊಡ್ತೀವಿ ಅಂದರೆ ಆಗೋದಿಲ್ಲ. ಬಂಡವಾಳ ಹಾಕಿ ಗಾಡಿ ತೊಗೊಂಡಿದ್ದೀವಲ್ಲ ಅಂದ್ಬಿಟ್ಟು ಕಷ್ಟಪಟ್ಟಾದರೂ ಮಾಡಬೇಕಂದ್ಬಿಟ್ಟು ಇದೇ ಲೈನಲ್ಲೇ ಹಿಂಗೆ ಮುಂದುವರ್ಸ್ಕೊಂಡು 6 ವರ್ಷದಿಂದ ನಾನು ಇದೇ ಕೆಲಸ ಮಾಡಿಕೊಂಡು ಹಿಂಗೆ ಬರ್ತಾಯಿದ್ದೀನಿ. ವಿಜಯನಗರ 4th ಬ್ಲಾಕ್ ಬಸ್ ಸ್ಟ್ಯಾಂಡ್ ರೋಡ್ ಇದು. ನೋಡಿದ್ರಲ್ಲ ವಿಡಿಯೋ, ಹೆಚ್ಚು ಕಮ್ಮಿ ಒಂದು 20-30 ಆಟೋ ತನಕ ಸೈಡ್ಗೆ ಹಾಕ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ದಾರೆ. ಯಾವುದೋ ಒಂದು 4-5 ಆಟೋ ಮಾತ್ರ ಓಡ್ತಾ ಇರೋದು.
ಈ ಕೆಲಸ ಅಂದ್ರೇ ಇಷ್ಟು ಡ್ರೈವಿಂಗ್ ಫೀಲ್ಡ್ ಅಂದರೆ, ಯಾಕಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡಿಸ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಒಂದಿನ ಎರಡು ದಿನ ಓಡಿಸ್ತೀವಿ, ಮೂರನೇ ದಿನ ಮನೇಲಿ ಮಲ್ಕೋಬೇಕಾಗುತ್ತೆ. ಆ ಥರ ಫೀಲ್ಡ್ ಇದು. ದುಡ್ಡೇನೋ ಬರ್ತದೆ ಕರೆಕ್ಟ್, ಹಂಗೆ ಅಂದ್ಬಿಟ್ಟು 12 ಅವರ್ ಡೈಲಿನೂ ಮಾಡೋಕ್ಕಾಗಲ್ಲ ಕೆಲಸ, ಯಾಕಂದರೆ ಗಾಡಿ ಓಡಿಸೋದು ತುಂಬ ಕಷ್ಟ ಇದೆ. ನಾವೆಲ್ಲರೂ ಒಂದು ಟ್ರಿಪ್ ಹೋಗಿ ಬರಬೇಕಂದ್ರೆ ಇವಾಗ ಧರ್ಮಸ್ಥಳ ಆಗಲಿ ತಿರುಪತಿ ಆಗಲಿ, ಒಂದಿನ ಹಂಗೆ ಜರ್ನಿ ಒಂದು 7 ಅವರ್ 8 ಅವರ್ ಜರ್ನಿ ಮಾಡ್ತೀವಿ. ಹೋಗಿ ಬಂದು ಕಾಲು ಕೈಯೆಲ್ಲ ಊದ್ಕೊಬಿಡೋದು, ಮನೇಲಿ ಮಲ್ಕೊಬಿಡ್ತೀವಿ, ಸರಿಯಾಗಿ ನಿದ್ದೆ ಇಲ್ದಿರೋ ಅದೆಲ್ಲ ಆಗುತ್ತೆ. ಇದು ಡ್ರೈವಿಂಗ್ ಫೀಲ್ಡಲ್ಲಿರೋರು ತುಂಬ ಜನ ಡೈಲಿ ಗಾಡಿ ಓಡಿಸ್ಬೇಕು, ಅವ್ರಿಗೆ ಇನ್ನೆಷ್ಟು ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ನಾನು ದುಡ್ಡು ಮಾಡ್ಬೋದು 7 ಗಂಟೆಯಿಂದ 9 ಗಂಟೆ 10 ಗಂಟೆ ತನಕ ಮಾಡಿ 2,000 ರೂಪಾಯಿ ದುಡ್ಡು ಬರುತ್ತೆ ಮಾಡ್ಬೋದು ಅಂತ ನಾನು ಹೇಳಿದೆ ಅಲ್ಲ, ನಾನು ಮಾಡಿದ್ದೀನಿ 2,000 ಇಲ್ಲ 2,500 ರೂಪಾಯಿ ಮಾಡಿದ್ದೀನಿ. ಆದರೆ ಅದು ಬರ್ತಾ ಬರ್ತಾ ಎಷ್ಟು ಕಮ್ಮಿ ಆಗುತ್ತೆ ಅಂದರೆ, ಸ್ಟಾರ್ಟಿಂಗ್ ಜೋಶಲ್ಲಿ ಮಾಡ್ತೀವಿ ಬಿಟ್ಟರೆ ಆಮೇಲೆ ಮತ್ತೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಇವಾಗ ಲಾಸ್ಟ್ ಹೋದ ವಾರ ಆಚೆ ವಾರ ಎಲ್ಲ ಮಾಡಿದ್ದು, ಒಂದು 2-3 ವಾರದಿಂದ ಎಲ್ಲ ಮಾಡಿರೋದು, ಊಬರಲ್ಲಿ ಮಾಡಿರೋದು. ಒಂದು ವೀಡಿಯೋ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ. ಇದು ಇವತ್ತು ಮಾಡಿರೋದು, ಟೈಮ್ 10:00 7,00 ರೂಪಾಯಿನ ಮಾಡಿದೆ. ಇದು ವಾರದ್ದು, ಇದು ಹೋದ ವಾರದ್ದು 19-26 ಟ್ರಿಪ್ ತನಕ ಮಾಡಿರೋದು. ಇದು 12-19, ಇದು 5 ತಾರೀಕಿಂದ 12. ಇದು ಜನ್ವರಿಯಲ್ಲಿ ಮಾಡಿರೋದು, ಜನ್ವರಿ 22-29 ತನಕ ಮಾಡಿರೋದು. ಇಷ್ಟೇ ಮಾಡೋಕ್ಕಾಗೋದು, ಇದು ಈ ವಾರದಲ್ಲಿ ಮಾಡಿರೋದು. 2 ದಿನ ಏನೋ ಮಾಡಿದೆ, ಒಂದಿನ 1,500, ಒಂದಿನ 1,700. ಆಮೇಲೆ ಇವತ್ತು ನೋಡಿ 4:30 ಟೈಮು, 743 ರೂಪಾಯಿ ಮಾಡಿದ್ದೀನಿ. ದಿನಾನೂ ಎಲ್ಲ ಥರ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ ಎಷ್ಟು ಮಾಡಿದ್ದೀನಿ ಅಂತ, ಹೋದ ವಾರ 1,500, 5,000, 6,000, 7,000 ಈ ಥರ. ಇನ್ನು ಓಲಾನು ತೋರಿಸು ಅಂತ ಕೇಳಬೇಡಿ, ಅದರಲ್ಲಿ ಬರೀ 500-600 ಆ ಥರ ಇರುತ್ತೆ. ಇನ್ನು ಮಧ್ಯದಲ್ಲಿ ಒಂದೊಂದು ದಿನ ಮಾಡಿರ್ತೀನಿ, ಒಂದೊಂದು ದಿನ ಮಾಡಿರಲ್ಲ, ಅದು ಬೇರೆ. ಆದರೆ ಫಸ್ಟು ಸ್ಟಾರ್ಟಿಂಗ್ ಜೋಶಲ್ಲಿ ಮಾತ್ರ ಎಲ್ಲರೂ ಮಾಡೋದು, ಆಮೇಲೆ ಮಾಡೋಕ್ಕಾಗಲ್ಲ. ನಾನು 6 ವರ್ಷದಿಂದ ಮಾಡ್ತಿರೋದು, ವಾರಕ್ಕೆ 1,700 ರೂಪಾಯಿ ಮಾಡ್ಬೋದು ಖರ್ಚೆಲ್ಲ ಕಳೆದು. ವಾರ ಅಂದರೆ ನಾನು 6-7 ದಿನವೂ ಮಾಡೋಕ್ಕಾಗಲ್ಲ ಕೆಲಸ, ಯಾಕಂದರೆ ಈ ಕೆಲಸನೇ ಹಂಗೆ ಕಮಿಟ್ಮೆಂಟ್ಸ್ ಇರಲ್ಲ, ಏನಿರಲ್ಲ, ಬರೀ ಗಾಡಿ ಡ್ಯೂ ಕಟ್ತೀನಿ, ಅದು ಹೊಸ ಗಾಡಿ ಬೇರೆ ತೊಗೊಂಡಿದ್ದೀನಿ, ಗಾಡಿ ಡ್ಯೂ ಕಟ್ತಾ ಇರ್ತೀವಿ, ಇನ್ನು ಮನೆ ಮೇಂಟೈನ್ ಮಾಡ್ತೀವಿ. ಇಷ್ಟು ಬಿಟ್ಟರೆ ನಮ್ಮ ಜೀವನ ಬೇರೆ ಏನೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ಹೊಸದಾಗ ಏನಾದ್ರು ಒಂದು ಬೈಕ್ ತೊಗೋಬೇಕಂದ್ರೆ ಮತ್ತೆ ಅದಕ್ಕೆ ಸಾಲ ಮಾಡಬೇಕು, ಒಂದು ಕಾರ್ ತೊಗೋಬೇಕಾದ್ರೂ ಸಾಲ ಮಾಡೋದು, ಮನೆ ಅಂತೂ ಕಟ್ಸೋ ಪರಿಸ್ಥಿತಿ ಅಂತೂ ಇಲ್ವೇ ಇಲ್ಲ ಬಿಡಿ. ಇದು ಹೆಂಗಾಗ್ಬಿಟ್ಟೈತಂದರೆ, ಅವತ್ತು ಮಾಡ್ತಾಯಿದ್ವಿ, ಅವತ್ತು ತಿಂತಾಯಿದ್ವಿ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ. ನಾವು ಒಂದು ಸ್ವಲ್ಪ ದುಡ್ಡೇ ತಿಳ್ಕೊಬೇಕು, ಸೈಟ್ ತೆಗಿಬೇಕು, ಮನೆ ತೆಗಿಬೇಕು ಅಂದರೆ ಡ್ರೈವಿಂಗ್ ಫೀಲ್ಡ್ಗಂತೂ ಬರಲೇಬಾರ್ದು, ಬೇರೆ ಕೆಲಸ ಮಾಡ್ಬೋದು. ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ಇಷ್ಟು ವರ್ಷ ಹೆಚ್ಚು ಕಮ್ಮಿ ಅಂದರೂ 100,000 ಜನದಲ್ಲಿ ಒಂದು 10 ಜನ ಇಲ್ಲ 20 ಜನ ಅಷ್ಟೇ ಆಟೋ ಓಡಿಸ್ಕೊಂಡು ಬೇರೆ ಕೆಲಸ ಮಾಡಿ ಏನೋ ಒಂದು ಮನೆ ಕಟ್ಸ್ಕೊಂಡಿರೋದು, ಜಾಗ ತೊಗೊಂಡಿರೋದು, ಒಳ್ಳೆ ಕಾರ್ ತೊಗೊಂಡಿರೋದು, ಆ ಥರ 100,000-10,20 ಜನ ಇರ್ತಾರೆ. ಬಿಟ್ಟರೆ ಇನ್ನು ಮಿಗ್ದವರೆಲ್ಲ ಯಾರೂ ಮಾಡೋಕ್ಕಾಗಲ್ಲ ಜಾಸ್ತಿ. ಯಾಕಂದರೆ ಈ ಡ್ರೈವಿಂಗ್ ಫೀಲ್ಡ್ ಹಂಗೆ ಸಂಪಾದನೆನೂ ಕಮ್ಮಿನೇ ಆ ಡ್ರೈವಿಂಗ್ ಫೀಲ್ಡಲ್ಲೆಲ್ಲ. ಆದಷ್ಟು ಇವಾಗ ತುಂಬ ಜನ ಸ್ಕೂಲ್ ಮುಗಿತಾ ಇದ್ದಂಗೆ ಕಾಲೇಜ್ಗೂ ಹೋಗಲ್ಲ, 10th ಫೇಲ್ ಆಗಿರ್ತಾರೆ. ಸ್ವಲ್ಪ ಜನ ಪಾಸ್ ಆಗಿರೋರು ಕಾಲೇಜ್ಗೆ ಹೋಗ್ತಾರೆ, ಫೇಲ್ ಆಗಿರೋರು ಮಾತು ಕೇಳ್ಕೊಂಡು ಆಟೋ ಓಡಿಸೋದು, ಬಾರೋ ಮಗ ದಿನಕ್ಕೆ 1,000 ರೂಪಾಯಿ ಮಾಡ್ತಾಯಿದ್ದೀನಿ, 2,000 ಮಾಡ್ತಾಯಿದ್ದೀನಿ, 3,000 ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ರಿಗೆ ತಲೆ ವಾಶ್ ಮಾಡಿ ಮತ್ತು ಈ ಡ್ರೈವಿಂಗ್ ಫೀಲ್ಡ್ಗೆ ಅನ್ನೋದು ಕರ್ಕೊಳ್ತಾ ಇದ್ದಾರೆ, ಮತ್ತು ಅವ್ರಿಗೂ ಜೀವನನ ಹಾಳು ಮಾಡ್ತಾಯಿದ್ದಾರೆ. ನಾವು ತುಂಬ ಜನ ನೋಡ್ತಾ ಇದ್ದೀನಿ, ಇನ್ನು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕಾರ್ ಓಡಿಸೋದು, ಬೈಕ್ ಅಂತೀನಿ ಆಟೋ ಓಡಿಸ್ಕೊಂಡು ಸ್ವಿಗ್ಗಿ ಝೊಮ್ಯಾಟೋಗೆಲ್ಲ ಡೆಲಿವರಿ ಕೆಲಸಕ್ಕೆಲ್ಲ ಹೋಗೋದು ಇದೆಲ್ಲ ಮಾಡ್ತಾಯಿದ್ದಾರೆ. ಆದಷ್ಟು ಪೇರೆಂಟ್ಸು ಸ್ವಲ್ಪ ನೋಡಿಕೊಂಡು ನಿಮ್ಮ ಮಕ್ಕಳು ಜೀವನ ಹಾಳಾಗಬಾರ್ದು ಅಂದರೆ 10th ಪಾಸ್ ಆಗಿರೋರನ್ನೆಲ್ಲ ಕಾಲೇಜ್ಗೆ ಓಡಿಸಿ ಆ ಹುಡುಗರಿಗೂ ತೋರಿಸಿ ಆಟೋದವ್ರ ಜೀವನ ಡ್ರೈವಿಂಗ್ ಫೀಲ್ಡಲ್ಲಿ ಕಷ್ಟಪಡೋರು ಹೆಂಗಿದ್ದಾರೆ ಅಂತ ಬೇಕಾದ್ರೆ ಅಕ್ಕಪಕ್ಕ ಇದ್ದರೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರಿಸಿ ಎಷ್ಟು ಕಷ್ಟಪಡ್ತಾರಂತ. ಸ್ವಲ್ಪ ದೊಡ್ಡವ್ರು ಇರ್ತಾರೆ, ಅವರು ಇವ್ರಿಗೆ ತೋರಿಸಿ ಸ್ವಲ್ಪ ಹೇಳ್ಬಿಟ್ಟು ಮತ್ತೆ ಕಾಲೇಜಿಗೆ ಕಳಿಸಿ, ಅವ್ರು ಚೆನ್ನಾಗಿ ಓದಿದಾರೆ ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ತಿಂಗಳಿಗೆ 100,000 ಸಂಪಾದನೆ ಮಾಡಿಕೊಂಡು ವರ್ಷಕ್ಕೆಲ್ಲ ಬೈಕ್ ಬ್ರ್ಯಾಂಡೆಡ್ ಬೈಕ್ ತೆಗಿಬೋದು, ಕಾರ್ಗಳು ತೆಗಿಬೋದು, ಮನೆಗಳು ಕಟ್ಟಿಸ್ಕೋಬೋದು, ಬಿಂದಾಸ್ ಆಗಿರ್ಬೋದು. ಆ ಲೈಫ್ ಬಿಟ್ಟು ಡ್ರೈವಿಂಗ್ ಫೀಲ್ಡಿಗೆ ಬಂದು ಏನೂ ಮಾಡೋಕ್ಕಾಗ್ದಿರ, ಸುಮ್ಮನೆ ಕಷ್ಟ ಅನುಭವಿಸೋದಕ್ಕಿಂತ ಓದೋದೇ ತುಂಬ ಒಳ್ಳೆಯದು. ನಾವು ಇನ್ನು ಬೇರೆ ಏನಾದರೂ ಮಾಡೋಣ ಅಂದರೆ ನಾವು ಓದಿಲ್ಲ. ನಾನು 2008 ನಾನು 10th ಬರೆದಿದ್ದು, 10th ಫೇಲ್ ಆದೆ, ಏನೋ ಅಂದ್ಕೊಂಡಿದ್ದೆಲ್ಲ ಹೋಯಿತು.
ಏನೋ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೋಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಅಲ್ಲೂ ಟ್ರೈ ಮಾಡಿದ್ವಿ ಜೂನಿಯರ್ ಆರ್ಟಿಸ್ಟಾಗಿ. ಅಲ್ಲಿ ಏನು 400-500 ರೂಪಾಯಿ ಕೊಡೋರು, ಅದು ವಾರಕ್ಕೊಂದಿನ 2 ವಾರಕ್ಕೊಂದಿನ ಆ ಥರ ಹೋಗ್ತಾಯಿದ್ದಿದ್ದು. ಅದಾಗಲ್ಲ ಅಂದ್ಬಿಟ್ಟು ಟೂರಿಸ್ಟ್ ಗಾಡಿ ಎಲ್ಲ ಓಡಿಸ್ಕೊಂಡಿದ್ದು. ಮತ್ತು ಆಟೋ ಫೀಲ್ಡ್ಗೆ 2017 ಎಂಡಿಂಗಲ್ಲಿ ನಾನು ಆಟೋ ತೊಗೊಂಡಿದ್ದು, ಎಲ್ ಪಿ ಜಿ ಗಾಡಿ, ಅದು ಹೊಸ ಗಾಡಿನೇ ತೊಗೊಂಡೆ. ಅವಾಗ ಕಮ್ಮಿ ಇತ್ತು ಗಾಡಿ, ಏನು 1,70,000-80,000 ಆಟೋ ಸಿಗೋದು. ಇವಾಗ 3,30,000-40,000 ಆಗಿದೆ ಗಾಡಿಗಳು. ನಾನು ಅದನ್ನು ಮಾರಿದ್ದು ಗಾಡಿ ಬಂದ್ಬಿಟ್ಟು 2021 ಸೇಲ್ ಮಾಡಿಬಿಟ್ಟೆ. ಮತ್ತು ಬೇರೆ ಕೆಲಸಕ್ಕೆ ಹೋಗಿದ್ದೆ, ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು. ಮತ್ತು ಅದು ಸ್ಯಾಲ್ರಿ ಕಮ್ಮಿ, 25,000 ಕೊಡ್ತಾರೆ, ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ದಡ್ಡತನ ಸುಮ್ಮನೆ ಕೆಲಸ ಬಿಟ್ಟಿದ್ದಾಯಿತು. ಇಲ್ಲ ಅಲ್ಲೇ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ನಾನು. ಮತ್ತು ಈ ಆಟೋ ಬಂದ್ಬಿಟ್ಟು 2023 ದಸರಾಗೆ ತೊಗೊಂಡೆ. ಇವಾಗ ಮತ್ತೆ ಇದನ್ನು ಮಾಡೋಕ್ಕೂ ಆಟೋ ತೊಗೊಂಡೋಕ್ಕೂ ಕಾರಣ ಏನಂದರೆ ಬೇರೆ ಕೆಲಸ, ಬೇರೆ ಕಡೆ ಎಲ್ಲ ಕೆಲಸ ನೋಡಿದೆ, ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ಸರಿ ಆಟೋನೇ ತೊಗೊಳ್ಳೋಣ ಅಂತ ಆಟೋ ಓಡಿಸ್ಬೇಕಾದ್ರೆ ಮತ್ತೆ ನನ್ನ ಫ್ರೆಂಡು, ನಿಂಗೆ ಆಟೋ ಓಡ್ಸೋಕ್ಕೆ ಇಂಟ್ರೆಸ್ಟ್ ಬಂದಿಲ್ಲ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡು, ಅವ್ರಿಗೋಸ್ಕರ ಆದರೂ ನೀನು ದುಡೀತೀಯ ಅಂತ ಹೇಳಿದ್ದಕ್ಕೆ ನೋಡಿ ಈ ಥರ ವೀಡಿಯೋಗಳು ಮಾಡ್ತಾಯಿದ್ದೀನಿ. ಈ ಥರ ವೀಡಿಯೋ ಮಾಡೋದ್ರಿಂದ ನಿಮಗೆ ತೋರಿಸ್ಬೇಕಂತ ಆದರೂ ನಾನು ಒಂದು 500 ರೂಪಾಯಿ ಜಾಸ್ತಿ ಸಂಪಾದನೆ ಮಾಡ್ತೀನಿ, ಆ ಥರ ಆಗ್ತಿದೆ. ಅದಕ್ಕೋಸ್ಕರ ವೀಡಿಯೋ ಯೂಟ್ಯೂಬಿಗೆ ಬಂದಿದ್ದು. ಯೂಟ್ಯೂಬಲ್ಲೇನೋ ದುಡ್ಡು ಬರುತ್ತೆ, ಅದೆಲ್ಲ ಮುಂದಕ್ಕೆ. ನಾವಿನ್ನ ಎಲಿಜಿಬಲ್ ಆಗಿಲ್ಲ ಇದಕ್ಕೆ, ಮಾನಿಟೈಸೇಷನ್ ಎಲ್ಲ ಆಗಿಲ್ಲ ಇದಕ್ಕೆಲ್ಲ. ಏನೋ 1,000 ಜನ ಸಬ್ಸ್ಕ್ರೈಬರ್ಸ್ ಅದೆಲ್ಲ ಆಗಬೇಕಂತೆ, ಅದು ಯಾವಾಗುತ್ತೆ ಏನೋ ನನಗೂ ಅದೆಲ್ಲ ಏನೋ ಅಷ್ಟೊಂದು ಐಡಿಯಾನೂ ಇಲ್ಲ ಯೂಟ್ಯೂಬ್ ಬಗ್ಗೆ. ಏನೋ ಮಾಡ್ತಾಯಿದ್ದೀನಿ, ವೀಡಿಯೋ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಡ್ರೈವಿಂಗ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ನೀವು ಗಾಡಿ ತೊಗೊಂಡು ಡ್ರೈವಿಂಗ್ ಫೀಲ್ಡಲ್ಲೇ ಬರಬೇಕಂದ್ರೆ ಸುಮ್ಮನೆ ಅವ್ರಿವ್ರ ಮಾತು ಕೇಳೋದಲ್ಲ, ಡೈರೆಕ್ಟಾಗಿ ಆಟೋ ಓಡಿಸೋರ್ನ, ಕ್ಯಾಬ್ ಓಡಿಸೋರ್ನ ಕೇಳಿ ತಿಳ್ಕೊಳ್ಳಿ, ಆಮೇಲೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಡ್ರೈವಿಂಗ್ ಬರೋದಾ ಬೇಡವ ಅಂತ ಯೋಚನೆ ಮಾಡಿ. ಓಕೆ, ಇಲ್ಲಿ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.